ವಿರಾಮ ನಂತರ ಪಬ್ಲಿಕ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಓಕೆ, ಬುಧವಾರ ನಲ್ಪಾಡ್ ಜಾಮೀನು ಆದೇಶದ ತೀರ್ಪು ಪ್ರಕಟವಾಗಲಿದೆ. ಜಾಮೀನು ಆದೇಶದ ತೀರ್ಪನ್ನ ಹೈಕೋರ್ಟ್ ಕಾದಿರಿಸಿದೆ. ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಈಗ ಬುಧವಾರಕ್ಕೆ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಬುಧವಾರ ಹೊರಬೀಳಲಿದೆ, ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು. ಬುಧವಾರದವರೆಗೂ ಕೂಡ ನಲ್ಪಾಡ್ ಜೈಲಿನಲ್ಲಿ ಇರಬೇಕಾಗತ್ತೆ. ಆದರೆ ಬುಧವಾರದ ಆದೇಶದಲ್ಲಿ ಏನಾಗುತ್ತೆ, ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನ ಬುಧವಾರದವರೆಗೂ ಕೂಡ ಕಾದು ನೋಡಬೇಕಾಗತ್ತೆ. ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಈಗ ಬುಧವಾರಕ್ಕೆ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಸುನೀಲ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ವಾದ ಪ್ರತಿವಾದ ಎರಡೂ ಕೂಡ ಇವತ್ತು ಸಿ ವಿ ನಾಗೇಶ್ ಅವರು ಕೂಡ ವಾದವನ್ನು ಮಂಡಿಸಿದ್ದು, ಮತ್ತೆ ಶ್ಯಾಮ್ ಸುಂದರ್ ಅವರು ಕೂಡ ವಾದವನ್ನು ಮಂಡಿಸಿದ್ರ. ಹೇಗೆ, ಏನಾಯ್ತು ವಾದ ಪ್ರತಿವಾದ? ಅರುಣ್, ಖಂಡಿತ ಎರಡು ಕಡೆನೂ ಕೂಡ ವಾದ ಪ್ರತಿವಾದ ನಡೀತು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಸಿ ವಿ ನಾಗೇಶ್ ಅವರೇ ಅತಿ ಹೆಚ್ಚು ವಾದವನ್ನು ಮಂಡಿಸಿದ್ರು. ಇವತ್ತು ಕೂಡ ಮಧ್ಯಾಹ್ನ 2:30 to 4:30 ತನಕ ಕೂಡ ಸುದೀರ್ಘವಾದಂತಹ ವಾದವನ್ನ ಸಿ ವಿ ನಾಗೇಶ್ ಮಂಡಿಸಿದ್ರು. ಅದರಲ್ಲಿ ಅವರು ಪ್ರಮುಖವಾದ ಪಾಯಿಂಟ್ ಅನ್ನ ಎತ್ತಿದ್ದು ಅಂತಂದ್ರೆ, ಸಿಡಿನ ಏನು ಹಲ್ಲೆ ನಡೆಸಿದ ಸಿಡಿ ಇದೆ ಅದನ್ನು ಕೂಡ ಏನು ನಮಗೆ ಕೊಡ್ತಾನೆ, ಡೈರೆಕ್ಟ್ ಆಗಿ ನಿಮಗೆ ಬಂದು ತೋರಿಸಿರ್ತಕ್ಕಂಥ ಔಚಿತ್ಯ ಏನಿತ್ತೆ ಅಂತ ಅನ್ನೋದು ಕೂಡ ಪ್ರಶ್ನೆ ಮಾಡಿದ್ರು. ಮತ್ತೆ ಡಿಸ್ಚಾರ್ಜ್ ಸಂಬಂಧ ಬಗ್ಗೆ ಮೊನ್ನೆ ಏನು ವಾದ ಮಾಡಿದ್ರು ಶ್ಯಾಮ್ ಸುಂದರ್ ಅವರು, ಅಂದ್ರೆ ನಮಗೆ ಕೊಡ್ತಾನೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ. ಅದರಲ್ಲೂ ಕೂಡ ತಪ್ಪೇನಿಲ್ಲ, ಒಬ್ಬ ಇದು ಡಿಸ್ಚಾರ್ಜ್ ಸಂಬಂಧ ರಿಲೀಸ್ ಯಾರಾದ್ರೂ ಮಾಡಬಹುದು, ಹೇಗಾದ್ರೂ ತಗೋಬಹುದು, ಇವರು ತನಿಖಾಧಿಕಾರಿಗಳು ಹೋಗಿ ಕೇಳಿದ್ರೆ ಕೊಡ್ತಾ ಇದ್ರು ಅವ್ರು ಕೊಟ್ಟಿಲ್ಲ. ಮತ್ತೆ ಫೇಸ್ಬುಕ್ ನಲ್ಲಿ ಹ್ಯಾರಿಸ್ ಅವರು ಏನು ಅಪ್ಲೋಡ್ ಮಾಡಿದ್ರು ಅದರಲ್ಲೂ ಕೂಡ ತಪ್ಪಿಲ್ಲ, ಯಾರಾದ್ರೂ ಬೇಕಾದ್ರೂ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡುವಂತಹ ಅವರಿಗೆ ಒಂದು ಹಕ್ಕಿದೆ ಅಂತ ಹೇಳ್ಬಿಟ್ಟು ವಾದನ ಕೂಡ ಮಾಡಿದ್ರು. ಇದಕ್ಕೆ ಪ್ರತಿವಾದವನ್ನು ಮಂಡಿಸಿದಂತಹ ಶ್ಯಾಮ್ ಸುಂದರ್ ಅವರು, ಇನ್ನೂ ಕೂಡ ತನಿಖೆ ಮುಗಿದಿಲ್ಲ, ಆಮೇಲೆ ಡಿಸ್ಚಾರ್ಜ್ ಸಮರಿಯ ಬಗ್ಗೆನೂ ಕೂಡ ನಮಗೆ ಸಾಕಷ್ಟು ಒಂದು ಸಂದೇಹಗಳಿದೆ, ಹಾಗಾಗಿ ನಾನು ಇನ್ನೂ ಕೂಡ ಸ್ವಲ್ಪ ವಾದವನ್ನು ಮಂಡಿಸಬೇಕು, ಸಮಯಾವಕಾಶ ಕೊಡಿ ಅಂತ ಕೇಳಿದ್ರು. ಆದ್ರೆ ನ್ಯಾಯಾಧೀಶರು ಈಗ ಎರಡು ಕಡೆನೂ ಕೂಡ ಸಾಕಷ್ಟು ವಾದ ಪ್ರತಿವಾದ ನಾನು ಎರಡು ಕಡೆನೂ ಕೇಳಿದ್ದೀನಿ, ನನ್ನ ಎಲ್ಲ ಪ್ರಶ್ನೆಗಳು ಕೂಡ ಒಂದು ಉತ್ತರ ಸಿಕ್ಕಿರೋದ್ರಿಂದ ನಾನು ಬುಧವಾರವನ್ನ ಇನ್ನು ಬುಧವಾರ ದಿನ ನಾನು ಆದೇಶವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅರುಣ್. ಓಕೆ, ಅಂದ್ರೆ ಬುಧವಾರದವರೆಗೂ ಕೂಡ ಇನ್ನು ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗತ್ತೆ, ಜೈಲಿನಲ್ಲಿ ಕಾಲ ಕಳಿಬೇಕಾಗತ್ತೆ. ಖಂಡಿತ ಅರುಣ್, ಬುಧವಾರ ಮಧ್ಯಾಹ್ನ 2:30 ಆದೇಶವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ನಾಳೆ ಬುಧವಾರ ಮಧ್ಯಾಹ್ನ ತನಕನೂ ಕೂಡ ನಲ್ಪಾಡ್ ಅವರು ಅಲ್ಲೇ ಇರಬೇಕಾಗತ್ತೆ. ಬುಧವಾರ ಜಾಮೀನು ಸಿಕ್ಕರು ಸಿಗದೆ ಇರ್ಬೋದು ಹೇಳಲಿಕ್ಕೆ ಆಗೋದಿಲ್ಲ, ಸಿಕ್ಕರೆ ಅವ್ರಿಗೊಂದು ಏನು ಒಂದು ದೊಡ್ಡ ಬಹುದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಹೋಗುವಂತ ಅವಕಾಶ ಇದೆ. ಹಾಗಾಗಿ ಎಲ್ಲ ಒಂದು ನಲ್ಪಾಡ್ಗೆ ಜಾಮೀನ್ ಸಿಗುತ್ತೋ ಇಲ್ವೋ ಅನ್ನೋದನ್ನ ಬುಧವಾರ ತನಕನೂ ಕೂಡ ಕಾಯ್ಬೇಕಾಗುತ್ತೆ ಅರುಣ್. ಓಕೆ, ನಲ್ಪಾಡ್ ಪರ ವಕೀಲರಾದಂತಹ ಸಿ ವಿ ನಾಗೇಶ್ ಅವರ ವಾದದಲ್ಲಿ ಗಮನಿಸೋದಾದ್ರೆ, ಅಥವಾ ಅವರ ಒಟ್ಟಾರೆ ಸಾರಾಂಶವನ್ನ ಗಮನಿಸೋದಾದ್ರೆ ಸುನೀಲ್, ಎತ್ತಿರುವಂತಹ ಒಂದೇ ಒಂದು ಅಂಶ ಅಂತಂದ್ರೆ ಅವರು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅನ್ನೋದೇ ಮಾತ್ರ ಅಲ್ವಾ? ಖಂಡಿತ ಅರುಣ್, ಉದ್ದೇಶಪೂರ್ವಕವಾಗಿ ಅಲ್ಲೇ ಮಾಡಬೇಕು ಅಂತಿದ್ರೆ ಅವರು ಅಲ್ಲಿ ಅದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿ ಬರ್ತಾ ಇದ್ರು. ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ಬೇಕು ಅಂತ ಅನ್ಕೊಂಡು ಬಂದಿದ್ರೆ, ಅಂದ್ರೆ ಅವ್ರು ಚಾಕುವನ್ನು ಇಟ್ಕೊಂಡು ಬರ್ತಾ ಇದ್ರು, ರಕ್ಕಲ್ ರಿಂಗ್ಸ್ ಆಗಿರ್ಬೋದು, ಆಯುಧಗಳನ್ನ ಆಗಿರ್ಬೋದು, ಎಲ್ಲದನ್ನು ಇಟ್ಕೊಂಡು ಬಂದು ಹೊಡಿತಾ ಇದ್ರು. ಇಲ್ಲಿ ಯಾವುದೇ ರೀತಿಯಾದಂತಹ ಉದ್ದೇಶಪೂರ್ವಕ ಅಲ್ಲ, ಉದ್ದೇಶಪೂರ್ವಕವಾದಂತಹ ಹಲ್ಲೆ ಮಾಡಿಲ್ಲ. ಯಾಕಂದ್ರೆ ಯಾರ ಕೈಯಲ್ಲೂ ಕೂಡ ಆಯುಧಗಳು ಇರಲಿಲ್ಲ, ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ರೌಡಿ ಕೇಸ್ ಆಗಿರ್ಬೋದು ಯಾವುದು ಇರಲಿಲ್ಲ, ತಕ್ಷಣಕ್ಕೆ ಆಗಿರ್ತಕ್ಕಂತಹ ಗಲಾಟೆ ಇದು. ಹಾಗಾಗಿ ಅವರು ಒಬ್ರು ಪೊಲಿಟಿಷಿಯನ್ ಮಗ ಅನ್ನೋ ಕಾರಣಕ್ಕೆ ಈ ಒಂದು ಪ್ರಕರಣ ಇಷ್ಟೊಂದು ಹೈಪ್ ಪಡೆದುಕೊಂಡಿರೋದು ಬಿಟ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಗಲಾಟೆ ಆಗಿಲ್ಲ ಅನ್ನೋ ವಾದವನ್ನ ಪ್ರಮುಖವಾಗಿ ಅವರು ಮಂಡಿಸಿದ್ದು ಅರುಣ್. ಓಕೆ ಸುನೀಲ್, ಇವೆಲ್ಲ ಮಾಹಿತಿಗೆ ಧನ್ಯವಾದಗಳು.